ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಕೋರ್ಟ್ ಚಾನಲ್. ಇವತ್ತಿನ ರೆಸಿಪಿ ತುಂಬ ಇನ್ಸ್ಟೆಂಟಾಗಿ ಆಗ್ತಕ್ಕಂತಹ ಬ್ರೇಕ್ಫಾಸ್ಟ್ ರೆಸಿಪಿ, ವಾಂಗಿಬಾತ್ ರೆಸಿಪಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಪ್ಯಾನ್ ಬಿಸಿಯಾದ ನಂತರ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕುತ್ತಾ ಇದ್ದೀನಿ, ಹಾಗೂ ಎಣ್ಣೆ ಕಾದ ನಂತರ 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ, ಹಾಗೂ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೂ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಸಹ ನಾವಿಲ್ಲಿ ಎಲ್ಲವನ್ನು ಸಹ ನಾನಿಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಾಡಿಸ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ, ಹಾಗೂ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ, ಹಾಗೂ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ಆನಿಯನ್, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲವೂ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಸಹ ನಾವು ಇದೇ ರೀತಿ ಬಾಡಿಸ್ಕೊಳ್ಳೋಣ. ಸೊ ಇದೆಲ್ಲ ಮಾಡುವಾಗ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಬೇಗ ಎಲ್ಲವೂ ಸಹ ಸೀದೋಗೋ ಚಾನ್ಸಸ್ ಇರುತ್ತೆ. ಆದ ಕಾರಣ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಾಡಿಸ್ಕೊಳ್ಳಿ. ನಂತರ ನಾನಿಲ್ಲಿ 1 ಬ್ಯಾಡಿಗೆ ಮೆಣಸಿನಕಾಯಿನ ಸೇರಿಸ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಮುರಿದು ಹಾಕ್ಕೊಂಡಿದ್ದೀನಿ. ನಂತರ 1-5 ಒಣಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ. ನೀವು ಹಾಗೇ ಹಾಕೋಬೋದು, ಅಥವಾ ನಾನಿಲ್ಲಿ ಕಟ್ ಮಾಡಿ ಈ ರೀತಿ ಮುರಿದು ಸೇರಿಸ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕೊಂಡ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡ ನಂತರ ನಾನಿಲ್ಲಿ 1-3 ಬದನೇಕಾಯಿನ ಈ ರೀತಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ನೀರಿಗೆ ಹಾಕ್ಕೊಂಡ ನಂತರ ನಾನಿಲ್ಲಿ ನೀರಿಂದ ತೆಗೆದು ಈ ರೀತಿ ಸೇರಿಸ್ಕೋತಾ ಇದ್ದೀನಿ. ನೋಡಿ, ನೀವು ಬದನೇಕಾಯಲ್ಲಿ ಹುಳ ಏನಾದರೂ ಇದ್ದರೆ ನೋಡಿಕೊಂಡು ನೀವು ಚೆನ್ನಾಗಿರ್ತಕ್ಕಂತಹ ಬದನೇಕಾಯಿನ ಕಟ್ ಮಾಡಿ ನಾನಿಲ್ಲಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ. ಸೊ ಈ ಬದನೇಕಾಯಿ ಎಲ್ಲವೂ ಸಹ ಹೀಗೇ ಕುಕ್ ಆಗೋದು. ಸೊ ಇದಕ್ಕೆ ನಾವು ಇಲ್ಲಿ ನೀರೇನೂ ಸೇರಿಸಿ ಕುಕ್ ಮಾಡೋದಿಲ್ಲ. ಸೊ ನಾವೀಗ ಬಾಡಿಸ್ತಿದ್ದೀವಲ್ಲ, ಅದೇ ರೀತಿಯೇ ಅದು ಕುಕ್ ಆಗಬೇಕು. ನಾನಿಲ್ಲಿ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, ಹಾಗೂ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಬದನೇಕಾಯಿದು ಕಲರ್ ಎಲ್ಲವೂ ಸಹ ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಈ ರೀತಿ ಬಾಡಿಸ್ಕೊಳ್ಳಿ. ಸೊ ಚೆನ್ನಾಗಿ ಕುಕ್ ಆಗಬೇಕು ಅದು ಬದನೇಕಾಯಿ, ಕಲರ್ ಕೂಡ ಫುಲ್ ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿವರೆಗೂ ಸಹ ನಾವು ಇದೇ ರೀತಿ ಬಾಡಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-5 ಕುಕ್ ಮಾಡ್ಕೋತಾ ಇದ್ದೀನಿ. ಬದನೇಕಾಯಿ ಕಂಪ್ಲೀಟಾಗಿ ಚೆನ್ನಾಗಿ ಬೇಯಬೇಕು ಅದು. ಅಲ್ಲಿವರೆಗೂ ಸಹ ನಾವು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳೋಣ. ಬೇಕಂದರೆ ನೀವು ಮಧ್ಯೆ ಈ ರೀತಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇರ್ಬೋದು, ತಳ ಹಿಡದೇ ಇರೋ ರೀತಿ. ಈ ರೀತಿ ಕ್ಲೋಸ್ ಮಾಡಿಬಿಟ್ಟು 1-5 ನೀವು ಬೇಯಿಸ್ಕೊಂಡ್ರೆ ಸೊ ಕಂಪ್ಲೀಟಾಗಿ ಬದನೇಕಾಯಿ ಎಲ್ಲವೂ ಸಹ ಚೆನ್ನಾಗಿ ಬೆಂದಿರುತ್ತೆ. ಅದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆದರೆ ನಿಮಗೆ ಸೊ ಗೊತ್ತಾಗುತ್ತೆ. ಸೊ ಅದು ಬೆಂದಿದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿವರೆಗೂ ನಾನು ಇದೇ ರೀತಿ 5 ಬೇಯಿಸ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಬದನೇಕಾಯಿದೆಲ್ಲ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ ಬದನೇಕಾಯಿ ಎಲ್ಲವೂ ಸಹ. ಆನಂತರ ನಾನಿಲ್ಲಿ ಒಂದು ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿಗೆ ನೆನೆ ಹಾಕಿ ಇಟ್ಕೊಂಡಿದ್ದೆ. ಆ ಒಂದು ಹುಣಸೆಹಣ್ಣನ್ನು ಕಿವುಚಿ ಸೊ ಅದರ ರಸನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣಿನ ರಸ ಆದರೆ ಸೊ ನಿಮಗೆ ಸಾಕಾಗುತ್ತೆ. ಸೊ ಅದರ ರಸನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1-3 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ನೀವು ಯಾವೊಂದು ಬ್ರ್ಯಾಂಡ್ ವಾಂಗಿಬಾತ್ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ MTR ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. 1-3 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಒಂದು ಸ್ವಲ್ಪ ಬೇಯಬೇಕಾಗುತ್ತೆ. ಈ ರೀತಿ ಪೌಡರ್ ಹಾಕೊಂಡ ನಂತರ ನಾನು 1-2 ಕಾಲ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು 1-2 ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಹಾಕಿರ್ತಕ್ಕಂಥ ಪೌಡರ್ ಸ್ವಲ್ಪ ಕುಕ್ ಆಗಬೇಕಲ್ಲ. ಸೊ ನೋಡಿ, ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ರೀತಿಯಾಗಿದೆ. ಆನಂತರ ನಾನಿಲ್ಲಿ 1 ಬಾಯ್ಲ್ಡ್ ರೈಸ್ನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ 1 ಅಂದರೆ 1 ಕಪ್ಪಷ್ಟು ನಾನಿಲ್ಲಿ ಅನ್ನನ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನೀವು ಬಿಸಿ ಅನ್ನನೇ ಮಾಡಿ ಸೇರಿಸ್ಕೋಬೇಕಂತ ಏನಿಲ್ಲ. ಸೊ ನಿಮಗೆ ಉಳಿದಿರ್ತಕ್ಕಂತಹ ಅನ್ನ ಇದ್ದರೆ ಸೊ ಅದರಿಂದನೂ ಸಹ ನೀವು ಈ ರೀತಿ ತುಂಬ ಸಿಂಪಲಾಗಿ ಈ ಒಂದು ವಾಂಗಿಬಾತನ್ನು ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ನಿಮಗೆ ರುಚಿಗೆ ಬೇಕಂತ ಅನಿಸಿದ್ರೆ ಉಪ್ಪನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಗೊಜ್ಜು ಎಲ್ಲವೂ ಸಹ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಈ ಒಂದು ಟೇಸ್ಟಿಯಾದಂತಹ ವಾಂಗಿಬಾತ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ.